ನಮಸ್ಕಾರ ಯೋಯೋ ಟಿ ವಿಯಿಂದ ಪ್ರತಿ ವಾರ ನೀವು ವಾರ ಭವಿಷ್ಯವನ್ನು ಕೇಳುತ್ತೀರಿ ಬನ್ನಿ ಈಗ ಕೇಳೋಣ ಈ ವಾರದ ವಾರ ಭವಿಷ್ಯ ದಿನಾಂಕ ಹದಿನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತು ನವೆಂಬರ್ ಎರಡ್ ಸಾವಿರದ ಅಂದ್ರೆ ಸೋಮವಾರದಿಂದ ಭಾನುವಾರದವರೆಗಿನ ವಾರ ಭವಿಷ್ಯ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ವಾರ ಆರೋಗ್ಯದ ಬಗ್ಗೆ ಉದಾಸೀನತೆ ಸಲ್ಲೋದಿಲ್ಲ ಮನೋರಂಜನೆ ಪ್ರದೇಶದಲ್ಲಿ ಆಹಾರ ಸೇವನೆಯಲ್ಲಿ ಮುಂಜಾಗ್ರತೆ ಅಗತ್ಯ ಉದ್ಯೋಗ ವ್ಯವಹಾರಗಳಲ್ಲಿ ಅಧಿಕ ಒತ್ತಡ ಸಮಾಧಾನಕರ ಪರಿಸ್ಥಿತಿ ಸಹೋದರ ಸಮಾನರಿಂದ ಸಹಕಾರ ಲಭ್ಯ ವೃಷಭ ರಾಶಿ ವೃಷಭ ರಾಶಿಯವರಿಗೆ ವಾರ ಗೃಹೋಪಯೋಗಿ ವಸ್ತುಗಳ ಸಂಗ್ರಹ ಇರುತ್ತೆ ನೂತನ ಮಿತ್ರರ ಸಮಾಗಮ ಉದ್ಯೋಗ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರತಿಫಲ ದಾಂಪತ್ಯ ತೃಪ್ತಿದಾಯಕ ಮಕ್ಕಳ ಜ್ಞಾನ ವಿದ್ಯೆ ವಿಚಾರಗಳಲ್ಲಿ ಅಧಿಕ ಸಂತೋಷ ಮಿಥುನ ರಾಶಿ ಸರಿಯಾದ ಲೆಕ್ಕಾಚಾರದೊಂದಿಗೆ ಕೆಲಸ ಕಾರ್ಯಗಳನ್ನು ನಿರ್ವಹ ಮಾಡಿದರೆ ನಿರೀಕ್ಷಿತ ಸ್ಥಾನ ಗೌರವ ಪ್ರಾಪ್ತಿ ಅನಗತ್ಯ ವಿಚಾರದಲ್ಲಿ ಪ್ರಗತಿ ಸ್ತ್ರೀ ಪುರುಷರಿಗೆ ಪರಸ್ಪರರಿಂದ ಸಹಾಯ ಹಣಕಾಸಿನ ವಿಚಾರದಲ್ಲಿ ದಾಕ್ಷಿಣ್ಯ ಪ್ರವೃತ್ತಿಯಿಂದ ತೊಂದರೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ವಾರ ನಿರೀಕ್ಷಿಸಿದಂತೆ ಅಧಿಕ ಧನರ್ಜನೆ ಸ್ಥಾನ ಗೌರವಾದಿ ಲಭ್ಯ ಉತ್ತಮ ವಾಕ್ಚುತ್ರತೆಯಿಂದ ಕೂಡಿದ ಕಾರ್ಯವೈಖರಿ ಉದ್ಯೋಗ ವ್ಯವಹಾರಗಳಲ್ಲಿ ಹೆಚ್ಚಿದ ಜವಾಬ್ದಾರಿ ಆರೋಗ್ಯ ಗಮನಿಸಿಕೊಳ್ಳಿ ಸಾಂಸಾರಿಕ ಸುಖ ತೃಪ್ತಿದಾಯಕ ಸಿಂಹರಾಶಿ ದೀರ್ಘ ಪ್ರಯಾಣ ಆರೋಗ್ಯ ಗಮನಿಸಿಕೊಳ್ಳಿ ಧನ ಗಮನಕ್ಕೆ ಸರಿಯಾಗಿ ವ್ಯಯ ಇರುತ್ತದೆ ದಂಪತಿಗಳಲ್ಲಿ ಅನಗತ್ಯ ಚರ್ಚೆಗೆ ಆಸ್ಪದ ಕೊಡಬೇಡಿ ಮಕ್ಕಳಿಂದ ಸಂತೋಷ ಜ್ಞಾನ ವಿದ್ಯೆಯಿಂದಲೂ ತೃಪ್ತಿ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಆದ್ಯತೆ ಕೊಡಬೇಕು ಕನ್ಯಾ ರಾಶಿ ಅಧಿಕ ಪರಿಶ್ರಮ ದೇಹಾಯಸ ಸಂಭವ ಪೂರ್ವಾಪರ ತಿಳಿದು ಜವಾಬ್ದಾರಿ ಪಡೆದು ಕಾರ್ಯನಿರ್ವಹಿಸಿ ಆಮಿಷಕ್ಕೆ ಒಳಗಾಗಬೇಡಿ ಹಣಕಾಸಿನ ಕೊರತೆ ಆಗೋದಿಲ್ಲ ಗುರು ಹಿರಿಯರು ಉತ್ತಮ ಸಹಕಾರ ಪ್ರಾಪ್ತಿ ಇರುತ್ತೆ ಸಂದರ್ಭೋಚಿತ ಉಪಾಯದಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಇನ್ನು ತುಲ ಸರಿಯಾದ ಉತ್ತಮ ಆಲೋಚನೆ ಯೋಜನೆಯ ಅನುಷ್ಠಾನದಿಂದ ಮಾಡುವ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷೆಗೂ ಮೀರಿದ ಸಾಧನೆ ಕಂಡುಬರುತ್ತೆ ಹೆಚ್ಚಿದ ಸ್ಥಾನಮಾನ ಗೌರವ ಆದರಗಳು ಆರೋಗ್ಯ ವಿಚಾರದಲ್ಲಿ ಉದಾಸೀನತೆ ಬೇಡ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಖರ್ಚು ವೆಚ್ಚಗಳು ತೋರಿ ಬರುತ್ತವೆ ಭೂಮಿ ವಾಹನ ಆಸ್ತಿ ವಿಚಾರಗಳಲ್ಲಿ ಬದಲಾವಣೆ ಇದೆ ಉತ್ತಮ ಜವಾಬ್ದಾರಿಯುತ ಮಾತು ಕಾರ್ಯವೈಖರಿಗಳಿಂದ ಜನ ಮನ್ನಣೆ ಗೌರವ ಪ್ರಾಪ್ತಿಯಾಗುತ್ತೆ ಗುರುಗಳು ಮತ್ತು ಬಂಧು ಜನರಿಂದ ಉತ್ತಮ ಸಹಕಾರ ಇರುತ್ತೆ ಧನುರಾಶಿ ಧನುರಾಶಿಯವರಿಗೆ ಈ ವಾರ ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ದೇವತಾ ಸಾನ್ನಿಧ್ಯ ಸಂದರ್ಶನ ದೀರ್ಘ ಪ್ರಯಾಣ ಸ್ಥಿರವಾದ ನಾಯಕತ್ವ ಗುಣದಿಂದ ಸಮಾಜದಲ್ಲಿ ಮಾನ್ಯತೆ ಆಸ್ತಿ ವಿಚಾರದಲ್ಲಿ ಪ್ರಗತಿ ದೂರದ ಮಿತ್ರರ ಸಹಕಾರ ಮತ್ತು ಪ್ರೋತ್ಸಾಹ ಆರೋಗ್ಯ ಸದೃಢವಾಗಿರುತ್ತೆ ಮಕರ ರಾಶಿ ಸಂಸಾರದೊಂದಿಗೆ ದೂರ ಪ್ರಯಾಣ ಮಕ್ಕಳಿಂದ ಸಂತೋಷ ಉದ್ಯೋಗ ವ್ಯವಹಾರಗಳಲ್ಲಿ ದ್ವಂದ್ವ ನಿಲುವು ಸಲ್ಲೋದಿಲ್ಲ ಬಹು ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಇದೆ ಉತ್ತಮ ಧನಾರ್ಜನೆ ಇದೆ ಗುರು ಹಿರಿಯರೊಂದಿಗೆ ಸಮಾಧಾನದಿಂದ ಇರಿ ಕುಂಭರಾಶಿ ಕುಂಭರಾಶಿಯವರು ಈ ವಾರ ಸ್ವಲ್ಪ ಆರೋಗ್ಯ ಗಮನಿಸಿಕೊಳ್ಳಿ ಉದ್ಯೋಗ ವ್ಯವಹಾರಗಳಲ್ಲಿ ತಾಳ್ಮೆ ಮತ್ತು ಸಹನೆ ಅಗತ್ಯ ಅನಗತ್ಯ ಜವಾಬ್ದಾರಿಯಿಂದ ತೊಂದರೆಗಳು ಸಂಭವ ದಾಕ್ಷಿಣ್ಯದ ಮಾತು ಬೇಡ ನೇರ ನುಡಿಯಿಂದ ಅನುಕೂಲ ವಾತಾವರಣ ಗೃಹೋಪಯೋಗಿ ವಸ್ತುಗಳಿಗೆ ಖರ್ಚು ಅಧಿಕ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ವಾರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ ದೂರದ ವ್ಯವಹಾರಗಳಲ್ಲಿ ನಿರೀಕ್ಷಿಸುವ ಧನಾಗಮನ ಇರೋದಿಲ್ಲ ಬೇಸರ ಮಾಡದೆ ಕಾರ್ಯ ಪರರಿಗೆ ವಚನ ನೀಡುವಾಗ ಮುಂಜಾಗ್ರತೆ ಅಗತ್ಯ ಅನ್ಯರ ಮೇಲೆ ಅವಲಂಬಿತರಾಗದೆ ಸ್ವಂತಿಕೆಯಿಂದ ಕಾರ್ಯ ಪ್ರವೃತ್ತರಾಗಿ ಹೀಗಿವೆ ಈ ವಾರದ ವಾರ ಭವಿಷ್ಯ ಸರ್ವರಿಗೆ ಶುಭವಾಗಲಿ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ